ನಾಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಅವರು ಇವತ್ತು ದೆಹಲಿಗೂ ಕೂಡ ಪ್ರಯಾಣ ಮಾಡಲಿದ್ದಾರೆ ನಾಳೆ ಪ್ರಮಾಣ ವಚನವನ್ನ ಸಿದ್ದರಾಮಯ್ಯ ಸ್ವೀಕರಿಸಲಿದ್ದಾರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸಲಿದ್ದಾರೆ ಸಿದ್ದರಾಮಯ್ಯನವರು ಈ ಹಿನ್ನೆಲೆ ಸಿದ್ದು ನಿವಾಸದ ಬಳಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಪಾರ ಬೆಂಬಲಿಗರು ಸೇರಿ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಾ ಇದ್ದಾರೆ ಕಳೆದ 4 ದಿನಗಳಿಂದ ನೂರಾರು ಅಭಿಮಾನಿಗಳು ಸಿದ್ದರಾಮಯ್ಯ ನಿವಾಸದ ಮುಂದೆ ಜಮಾವಣಿಯಾಗಿದ್ದಾರೆ ನಿತ್ಯವೂ ಸಿಹಿ ಹಂಚಿ ಸಂಭ್ರಮವನ್ನ ಸಿದ್ದರಾಮಯ್ಯ ಬೆಂಬಲಿಗರು ವ್ಯಕ್ತಪಡಿಸ್ತಾ ಇದ್ದಾರೆ ನಾಳೆ ಅದ್ಧೂರಿಯಾದಂತ ಕಾರ್ಯಕ್ರಮ ನಡೆಯಲಿದೆ ಕಂಠೀರವ ಸ್ಟೇಡಿಯಂನಲ್ಲಿ 12:30 ಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಅಂತ ಯಾವಾಗ ಗೊತ್ತಾಯಿತು ಅವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಸಿದ್ದರಾಮಯ್ಯನವರ ಬೆಂಗಳೂರು ನಿವಾಸಕ್ಕೆ ಬಂದಿದ್ರು ಮನೆಯ ಎದುರುಗಡೆ ಸಂಭ್ರಮಾಚರಣೆಯನ್ನ ಕಳೆದ ಕೆಲವು ದಿನಗಳಿಂದ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆ ಕಂಟಿನ್ಯೂ ಆಗಿದೆ ಸಿದ್ದರಾಮಯ್ಯ ನಿವಾಸದ ಮುಂದೆ ಸಿಹಿ ಹಂಚಿ ಜಯ ಘೋಷವನ್ನ ಮೊಳಗಿಸಿ ಜನರು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಸಿದ್ದರಾಮಯ್ಯ ಬೆಂಬಲಿಗರಿದ್ದಾರೆ ಅವರ ಸಮುದಾಯದ ನಾಯಕರು ಕೂಡ ಅಲ್ಲಿ ಜಮಾವಣೆ ಆಗಿರುವಂತ ವಿಜುವಲ್ಸ್ ಗಳನ್ನು ನೀವು ಗಮನಿಸುತ್ತಾ ಇದ್ದೀರಾ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋಕೂ ಪೊಲೀಸರು ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಸಿದ್ದರಾಮಯ್ಯ ಮನೆಗೆ ಬರ್ತಾ ಇದ್ದಂತೆ ಜಯ ಘೋಷವನ್ನ ಮೊಳಗಿಸಿದ್ರು ಹೂವಿನ ಮಳೆಗೈದು ಸ್ವಾಗತ ಮಾಡ್ತಾ ಇರುವಂತ ವಿಜುವಲ್ಸ್ ಗಳನ್ನು ಜಿ ಕನ್ನಡ ನ್ಯೂಸ್ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸುತ್ತಾ ಇದ್ದೀರಾ ಒಂದಕಡೆ ಅಪಾರ ಬೆಂಬಲಿಗರು ಅಭಿಮಾನಿಗಳು ಸೇರಿ ಸಂಭ್ರಮಾಚರಣೆಯನ್ನ ಮಾಡುತ್ತಾ ಇದ್ದಾರೆ ಈಗಲೂ ಕೂಡ ಇವತ್ತು ಬೆಳಗ್ಗೆ ನೀವು ನೋಡ್ತಾ ಇರುವಂತದ್ದು ನಿನ್ನೆ ರಾತ್ರಿ ದೃಶ್ಯಗಳು ಆದರೆ ಇವತ್ತು ಬೆಳಗ್ಗೆ ಕೂಡ ಕಂಟಿನ್ಯೂ ಆಗಿದೆ ಸಿಹಿ ಹಂಚುತ್ತಾ ಇದ್ದಾರೆ ಜಯ ಘೋಷವನ್ನ ಮೊಳಗಿಸ್ತಾ ಇದ್ದಾರೆ ಮನೆ ಮುಂದೆ ಕಟೌಟ್ ಗಳನ್ನು ಹಾಕಿ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಅನ್ನುವಂತ ಜಯ ಘೋಷವನ್ನ ಸಿದ್ದರಾಮಯ್ಯ ನಿವಾಸದ ಮುಂದೆ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ನಿನ್ನೆ ಪಟಾಕಿ ಹೊಡೆದು ಕೇಕ್ ಕತ್ತರಿಸಿ ಸಂಭ್ರಮವನ್ನ ಅಭಿಮಾನಿಗಳು ಮಾಡಿದ್ರು ಸಂಭ್ರಮಾಚರಣೆಯನ್ನ ಮಾಡಿದ್ರು ಇಂದು ಕೂಡ ರಾಜ್ಯದ ವಿವಿಧ ಮೂಲೆಗಳಿಂದ ಸಿದ್ದು ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸಿದ್ದು ಬರುವಿಕೆಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಸಾವಿರಾರು ಬೆಂಬಲಿಗರು ಮತ್ತು ಅಭಿಮಾನಿಗಳು ಸಿದ್ದರಾಮಯ್ಯ ಮನೆಯ ಮುಂಭಾಗದ ದೃಶ್ಯಗಳನ್ನು ಲೈವ್ ವಿಜುವಲ್ಸ್ ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಜೈಕಾರವನ್ನ ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಫ್ಲೆಕ್ಸ್ ಗಳನ್ನು ಹಾಕಿರುವಂತಹ ವಿಜುವಲ್ಸ್ ಗಳು ಕೂಡ ನಮಗೆ ಲಭ್ಯ ಆಗಿದೆ ಫ್ಲೆಕ್ಸ್ ಗಳನ್ನು ಹಾಕಿ ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಅನ್ನುವಂತ ಜಯ ಘೋಷವನ್ನ ಮೊಳಗಿಸ್ತಾ ಇದ್ದಾರೆ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ನಲ್ಲಿ ನಡೆಯಲಿದೆ ಕಾರ್ಯಕ್ರಮ ಮಧ್ಯಾಹ್ನ 12:30 ಕ್ಕೆ ಸರಿಯಾಗಿ ಅದ್ಧೂರಿಯಾದಂತ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ 1 ಲಕ್ಷಕ್ಕೂ ಅಧಿಕ ಮಂದಿ ಸೇರ್ತಾರೆ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಏನಲಾಗ್ತಾ ಇದೆ ಕಾದು ನೋಡಬೇಕು ಎಷ್ಟು ಜನ ಬರ್ತಾರೆ ಅನ್ನುವಂತದಾಗಿ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯ ನಿವಾಸದ ಮುಂದೆ ಅವರ ಬೆಂಬಲಿಗರು ಯಾವ ರೀತಿಯಾಗಿ ಸಿಹಿ ಹಂಚಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತದಾಗಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಭಾವಚಿತ್ರವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೈಕಾರವನ್ನು ಮೊಳಗಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಮನೆಯ ಮುಂಭಾಗದ ದೃಶ್ಯಗಳು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಕಳೆದ 5 ದಿನಗಳಿಂದ ಸಾಕಷ್ಟು ಬೆಂಬಲಿಗರು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಜಮಾವಣೆಯಾಗಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನ ಸಿದ್ದರಾಮಯ್ಯ ಮನೆ ಕಡೆಗೆ ಬರ್ತಾ ಇದ್ದಾರೆ ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಶುಭ ಕೋರ್ತಾ ಇದ್ದಾರೆ ಸಾಕಷ್ಟು ಫ್ಲೆಕ್ಸ್ ಗಳನ್ನು ಹಾಕಿ ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ ಅನ್ನುವುದಾಗಿ ಜನರು ಕೇಳಿಕೊಳ್ತಾ ಇದ್ದಾರೆ ನಾಟ್ ಓನ್ಲಿ ಬೆಂಗಳೂರು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ ಇದೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಮೈಸೂರು ವರುಣಾ ವಿಧಾನಸಭಾ ಕ್ಷೇತ್ರದ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಏನು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಾಕಷ್ಟು ಜನರಿಗೆ ಖುಷಿ ಇದೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಬೇಕು ರಾಜ್ಯವನ್ನ 5 ವರ್ಷ ಯಶಸ್ವಿಯಾಗಿ ಆಳಿದಂತ ಕೀರ್ತಿ ಸಿದ್ದರಾಮಯ್ಯನವರಿಗಿದೆ ಸಿದ್ದರಾಮಯ್ಯ ಬಂದ್ರೆ ಮಾತ್ರ ಈ ರಾಜ್ಯ
ಅಭಿವೃದ್ಧಿ ಆಗುತ್ತೆ ಸುಭಿಕ್ಷವಾಗಿ ಸಾಗುತ್ತೆ ಅನ್ನುವಂತ ಆಶಯವನ್ನ ಅವರ ಬೆಂಬಲಿಗರು ಕೂಡ ಹೊಂದಿದ್ದಾರೆ ಈ ಒಂದಿತ್ತಿನಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಅನ್ನುವಂತದಾಗಿ ಅವರು ಕೂಡ ಕೇಳಿಕೊಳ್ಳತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಬಂದಾಗ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿ ನಡೆದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ದೆಹಲಿ ಅಂಗಳಕ್ಕೂ ಕೂಡ ಸಾಕ್ತು ಈ ಜಟಾಪಟಿ ಒಂದ ಕಡೆಯಲ್ಲಿ ಡಿಕೆ ಶಿವಕುಮಾರ್ ನಾನೇ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಗೆ ಪಟ್ಟು ಹಿಡಿದ್ರು ನಾನೇ ಸಿಎಂ ಆಗ್ತೀನಿ ನನಗೆ 5 ವರ್ಷದ ಅನುಭವ ಇದೆ ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ಈ ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗಿದ್ದೇನೆ ಡಿಕೆ ಶಿ ಅವರಿಗೆ ಇನ್ನೊಂದು ಅವಧಿಯಲ್ಲಿ ಬೇಕಾದರೂ ಕೊಡಬಹುದು ಅವರು ನನಗಿಂತ ವಯಸ್ಸಿನಲ್ಲಿ ಕಿರಿಯರು ವಯಸ್ಸಿನಲ್ಲಿ ಹಿರಿಯನಾದ ನನಗೆ ಸಿಎಂ ಸ್ಥಾನ ಕೊಡಿ ಅನ್ನುವುದಾಗಿ ಹೈಕಮಾಂಡ್ ಬಂದೆ ಸಿದ್ದರಾಮಯ್ಯನವರು ಕೂಡ ಬೇಡಿಕೆಯನ್ನ ಇಟ್ರು ಆದರೆ ಡಿಕೆ ಶಿವಕುಮಾರ್ ಕೂಡ ಪಟ್ಟನ್ನ ಬಿಡಲಿಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯವನ್ನ ರಾಜ್ಯದಲ್ಲಿ ನಿರ್ವಹಿಸಿದ್ದೇನೆ ರಾಜ್ಯದ ಮೂಲೆ ಮೂಲೆಗೂ ಸಂಚರಿಸಿ ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ ಈ ಒನ್ನಿಟ್ಟಿನಲ್ಲಿ ನನಗೆ ಸಿಎಂ ಸ್ಥಾನ ನೀಡಬೇಕು ಸಿದ್ದರಾಮಯ್ಯ ಈ ಹಿಂದೆ 5 ವರ್ಷಗಳ ಕಾಲ ಪೂರ್ಣಾವಧಿಯ ಸಿಎಂ ಆಗಿದ್ರು ಅವರ ಅವಧಿ ಮುಗಿತು ಹೀಗಾಗಿ ನಾನು ಕೊಡಿ ಅನ್ನುವುದಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಕೇಳಿಕೊಂಡಿದ್ರು ಆದರೆ ಹೈಕಮಾಂಡ್ ಈ ಇಬ್ಬರು ನಾಯಕರ ಜಟಾಪಟಿಯನ್ನು ನೋಡಿ ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ ನಿನ್ನೆ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು ಸಿದ್ದರಾಮಯ್ಯನವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಹಾಗೆಯೇ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಅನ್ನುವಂತದಾಗಿ ಕೆಸಿ ವೇಣುಗೋಪಾಲ್ ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯ ಎಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಏನು ಅಧಿಕೃತ ಘೋಷಣೆಯನ್ನು ಕೂಡ ಮಾಡಿದರು ಇದಾದ ಬಳಿಕ ಎಲ್ಲಾ ಗೊಂದಲಗಳಿಗೆ ತೆರೆ ಇಳಿತು ಸಿದ್ದರಾಮಯ್ಯನವರು ಸಿಎಂ ಅನ್ನುವಂಥದ್ದು ಗೊತ್ತಾಯಿತು ಹಾಗೆಯೇ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದರು ರಾಜ್ಯದಲ್ಲಿ ಬೇರೆ ಯಾವುದೇ ಡಿ ಸಿಎಂ ಹುದ್ದೆಗಳು ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿಕೆ ಶಿವಕುಮಾರ್ ಅವರೇ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರೆ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಅವರು ಕಂಟಿನ್ಯೂ ಆಗಲಿದ್ದಾರೆ ಎನ್ನುವುದಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಳಿದರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅಭಿಮಾನಿಗಳ ಸಂಭ್ರಮ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಮುಂದುವರೆದಿದೆ ಯಾವ ರೀತಿಯಾಗಿ ಅಭಿಮಾನಿಗಳು ಅಲ್ಲಿ ಖುಷಿಯನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮಂಜುನಾಥ್ ಸಂಪತ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕುತೂಹಲ ಕೇಳಿಸಿತ್ತು ಕುತೂಹಲಕ್ಕೆ ಬ್ರೇಕ್ ಕೂಡ ಬಿದ್ದಿದೆ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಸಿದ್ದರು ಕೂಡ ತಯಾರಿ ನಡೆಸಿರುವಂತದ್ದು ಇದರ ಜೊತೆಗೆ ಅಭಿಮಾನಿಗಳು ಕಳೆದ 4-5 ದಿನಗಳಿಂದಲೂ ಕೂಡ ಸಿದ್ದು ನಿವಾಸದ ಬಳಿ ಸಿದ್ದು ಅವರವರೇ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ರು ಜೊತೆಗೆ ಬೇಡಿಕೆಯನ್ನು ಕೂಡ ಹಿಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಸಾಕಷ್ಟು ಬೆಂಬಲಿಗರು ರಾಜ್ಯದ ಉತ್ತರ ಕರ್ನಾಟಕ ಭಾಗ ಆಗ್ಬೋದು ದಕ್ಷಿಣ ಕರ್ನಾಟಕ ಆಗ್ಬೋದು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಂಗಳೂರು ನಗರದ ಹಲವಾರು ಬೆಂಬಲಿಗರು ಕಾರ್ಯಕರ್ತರು ಅಭಿಮಾನಿಗಳೆಲ್ಲರೂ ಕೂಡ ಬೇಡಿಕೆಯನ್ನು ಇಡುವಂತದ್ದಾಗ್ಲಿ ಜೊತೆಗೆ ಸಿಹಿ ಹಂಚಿಕೆ ಮಾಡುವಂತದ್ದಾಗ್ಲಿ ಕೇಕ್ ಕತ್ತರಿಸಿ ಇಲ್ಲಿ ವಿತರಣೆ ಮಾಡುವಂತದ್ದಾಗ್ಲಿ ಪಟಾಕಿ ಹೊಡೆದು ಜೊತೆಗೆ ಇನ್ನಿತರ ರೀತಿಯಾದಂತಹ ಒಂದು ಸಂಭ್ರಮಾಚರಣೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಕೂಡ ಸಾಕಷ್ಟು ಜನ ಬೆಂಬಲಿಗರು ಇಲ್ಲಿ ಸೇರಿರುವಂತದ್ದು ಮುಖ್ಯಮಂತ್ರಿ ಅಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕರಿಸುವಂತ ಹಿನ್ನೆಲೆಯಲ್ಲಿ ಹೂಗಚ್ಚುಗಳನ್ನಾಗ್ಲಿ ಸಿಹಿ ತಿಂಡಿಗಳನ್ನಾಗ್ಲಿ ಪ್ರತಿಯೊಂದು ರೀತಿಯಾದಂತಹ ಒಂದು ಸಿದ್ದರಾಮಯ್ಯನವರನ್ನ ವಿಸಿಟ್ ಮಾಡಬೇಕು ಜೊತೆಗೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರುವಂತಹ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿರುವಂತದ್ದು ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಸಚಿವಾಂಗ ಆಕಾಂಕ್ಷಿಗಳೇನಿರ್ತಾರೋ ಅವರು ಕೂಡ ಸಿದ್ದರಾಮಯ್ಯನವರ ನಿವಾಸದ ಬಳಿ ಭೇಟಿ ನೀಡುತ್ತಿರುವಂತದ್ದು ಅವರು ಮನೆ ಒಳಗೆ ಹೋಗಿ ಚರ್ಚೆ ಮಾಡಿ ಹೊರಬರುವಂತ ಕೆಲಸ ಕೂಡ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಟಿ ಬಿ ಜಯಚಂದ್ರ ಆಗ್ಬೋದು ಸೇರಿದಂತೆ ಸಾಕಷ್ಟು ಪ್ರಕಾಶ್ ರಾಥೋಡ್ ಆಗ್ಬೋದು ಸೇರಿದಂತೆ ಇನ್ನಿತರರು ಕೂಡ ಮನೆ ಬಳಿ ಹೋಗಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ಬರುವಂತ ಕೆಲಸ ಕೂಡ ಆಗ್ತಾ ಇದೆ ಇದರ ಜೊತೆಗೆ ಇನ್ನೂ ಸಾಕಷ್ಟು ಜನ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಸ್ಥಳದಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು ಜೊತೆಗೆ ಅಹಿತಕರ ಘಟನೆ ಆಗದಂತೆ ಸುತ್ತಲೂ ಕೂಡ ಸಾಕಷ್ಟು ಜನ ಪೊಲೀಸರು ಬೆಂಗಳೂರು ಕೂಡ ಇಲ್ಲಿ ಮನೆ ಬಳಿ ನಿರ್ಮಾಣ ಮಾಡಿರುವಂತದ್ದು ಸಂಪತ್ತು ಮಂಜುನಾಥ್ ಇನ್ನೊಂದು ಕಡೆ ಸಿದ್ದರಾಮಯ್ಯನವರದ್ದು ಬಿಸಿ ಶೆಡ್ಯೂಲ್ ಯಾಕಂತ ಹೇಳಿದ್ರೆ ಇವತ್ತು ಕೂಡ ಅವರು ದೆಹಲಿಗೆ ತೆರಳಬೇಕಾಗಿದೆ ಈ ನಡುವೆ ಅಭಿಮಾನಿಗಳನ್ನ ಎಲ್ಲಾದರೂ ಒಂದ್ ಕಡೆಯಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರ ಅಥವಾ ಅವರಿಗೇನಾದ್ರೂ ಟೈಮ್ ಏನಾದ್ರೂ ಕೊಟ್ಟಿದಾರ ಮಂಜುನಾಥ್ ಇಲ್ಲಿ ಸಂಪತ್ ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಏನು ಸಿದ್ದರಾಮಯ್ಯನವರು ಇನ್ನೂ ಕೂಡ ಮನೆಯಿಂದ ಹೊರಗೆ ಬಂದಿಲ್ಲ ಜೊತೆಗೆ ಸಚಿವ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನ ಬರ್ತಿರೋ ಕಾರಣದಿಂದ ಅವ್ರ ಜೊತೆ ಚರ್ಚೆ ಮಾಡುವಂತ ಕೆಲಸ ಆಗ್ತಾ ಇದೆ ಅವರಿಗೆ ಭರವಸೆಗಳನ್ನು ಕೊಡುವಂತ ಕೆಲಸ ಆಗ್ತಾ ಇದ್ದಾರೆ ಜೊತೆಗೆ ಹೊರಗಡೆ ಇರುವಂತಹ ಅಭಿಮಾನಿಗಳನ್ನ ಬೆಂಬಲಿಗರನ್ನು ಕೂಡ ಮಾತಾಡಿಸ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಅಂದ್ರೆ ಇವರು ಬೆಂಬಲಿಗರು ಕೂಡ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಸಿದ್ದರಾಮಯ್ಯನವರು ಹೊರಗಡೆ ಬಂದ್ರೆ ಒಳ್ಳೆಯದು ಅವರನ್ನ ಮಾತಾಡಿಸುವಂತ ಕೆಲಸ ಆಗುತ್ತೆ ಅವ್ರಿಗೆ ಹೂಗುಚ್ಚಗಳನ್ನ ಕೊಡುವಂತ ಕೆಲಸ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ
ಹೊರಗಡೆ ಇರುವಂತ ಬೆಂಬಲಿಗರ ಒಂದು ಆಶಯವನ್ನ ವ್ಯಕ್ತಪಡಿಸಿರುತ್ತೆ. ಜೊತೆಗೆ ಪೊಲೀಸರು ಕೂಡ ಸ್ಥಳದಲ್ಲಿ ಇರುವಂತ ಪೊಲೀಸರು ಕೂಡ ಅವರಿಗೆ ಸೂಚನೆಯನ್ನು ಕೊಡ್ತಿರುತ್ತೆ. ನೋಡೋಣ ಕಾಲಾವಕಾಶ ಇದ್ರೆ ವಿಸಿಟ್ ಮಾಡ್ಲಿಕ್ಕೆ, ಜೊತೆಗೆ ನಿಮ್ ಜೊತೆ ಮಾತಾಡಿಸ್ಲಿಕ್ಕೆ ಕೂಡ ಅವಕಾಶ ಕೇಳಿದ್ದೇವೆ. ಒಂದ್ ವೇಳೆ ಬಂದು ಮಾತಾಡಿಸುವಂತದ್ದೇ ಆದ್ರೆ ನಿಮಗೆ ಯಾವ್ದೇ ರೀತಿಯ ತೊಂದರೆ ಕೊಡಲ್ಲ ಎನ್ನುವಂತ ಕೂಡ ಸ್ಥಳದಲ್ಲಿರುವಂತಹ ಪೊಲೀಸರು ಅಭಿಮಾನಿಗಳಿಗೆ ಜೊತೆಗೆ ಬೆಂಬಲಿಗರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿರುವಂತಹ ನೂರಾರು ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದು ವೇಳೆ ಬಂದರೂ ಕೂಡ ಆಶ್ಚರ್ಯ ಸಂಗತಿ ಏನು ಇಲ್ಲ, ಯಾಕಂದ್ರೆ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳು ಹಾಕಿರೋದ್ರಿಂದ ಸಿದ್ದರಾಮಯ್ಯನವರು ಹೊರಗಡೆ ಬಂದು ಇವರನ್ನೆಲ್ಲ ಮಾತಾಡಿಸಿ ಹೋಗುವಂತ ಕೆಲಸ ಕೂಡ ಆಗುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸುತ್ತಿರುವಂತದ್ದು ಸಂಪತ್. ಮಂಜುನಾಥ್, ಇನ್ನೊಂದ್ ಕಡೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಸಚಿವಾಕಾಂಕ್ಷಿಗಳು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಎನ್ನುವಂಥದ್ದಾಗಿ, ಈ ಯಾವೆಲ್ಲ ಶಾಸಕರು ಅಂತ ಹೇಳಿದ್ರೆ ಆಯ್ಕೆ ಆದಂತ ಶಾಸಕರು ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದಾರೆ, ಅವರನ್ನ ಭೇಟಿ ಆಗಿದ್ದಾರ ಸಿದ್ದರಾಮಯ್ಯನವರು, ಏನಾದ್ರೂ ಇನ್ಸೈಡ್ ಡೀಟೇಲ್ಸ್ ಇದೆಯಾ ಮಂಜುನಾಥ್ ಇಲ್ಲಿ? ಖಂಡಿತ ಸಂಪತ್. ಯಾಕಂದ್ರೆ 135 ಕ್ಷೇತ್ರಗಳಲ್ಲಿ ಭಾರಿ ಬಹುಮತಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡ್ಲಿಕ್ಕೆ ಎಲ್ಲಾ ಸಕಲ ತಯಾರಿಯನ್ನು ನಡೆಸಿಕೊಂಡಿರುವಂತದ್ದು. ಹೀಗಾಗಿ ಸಚಿವ ಸ್ಥಾನಕ್ಕೂ ಕೂಡ ಸಾಕಷ್ಟು ಜನ ನನಗ್ ಬೇಕು ನನಗ್ ಬೇಕು ಎನ್ನುವಂತ ಕೂಡ ಬೇಡಿಕೆ ಇಟ್ಟಿರುವಂತ ಮೂಲಗಳಿಂದ ಮಾಹಿತಿ ಕೂಡ ಇದೆ. ಹೀಗಾಗಿ ಸಚಿವಾಕಾಂಕ್ಷಿಗಳ ಒಂದು ಲೀಸ್ ಏನಿದೆಯೋ ಲೀಸ್ ಅನ್ನು ಕೂಡ ಈ ಒಂದು ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿ ಆಗ್ತಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಎಲ್ಲಾ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿರುವಂತಂದ್ರೆ ಯಾರಿಗೂ ಕೂಡ ನಿರಾಸೆ ಆಗ್ಬಾರ್ದು. ಯಾರು ಹೆಚ್ಚಿನ ಅವಧಿಯಲ್ಲಿ ಶಾಸಕರಾಗಿ ಬಂದಿರ್ತಾರೆ, ಯಾರು ಹೆಚ್ಚಿನ ಅವಧಿಯಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಯಾರು ಹಿರಿಯರಿರ್ತಾರೆ, ಎಲ್ಲವನ್ನು ಕೂಡ ತಲೆಯಲ್ಲಿಟ್ಟುಕೊಂಡು ಒಂದು ಲೀಸ್ ಅನ್ನ ಪಟ್ಟಿ ಮಾಡ್ಕೊಂಡು ಒಂದು ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ತಿರುವಂತದ್ದು. ಹೀಗಾಗಿ ಸಿದ್ದು ನಿವಾಸದ ಬಳಿ ಈಗಾಗಲೇ ಸಾಕಷ್ಟು ಜನ ಬಂದು ಹೋಗುವಂತ ಕೆಲಸ ಆಗ್ತಾ ಇದೆ. ಬೆಳಗ್ಗೆಂದಲೂ ಕೂಡ 4-5 ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಬಂದು ವಿಸಿಟ್ ಅನ್ನ ಆಗ್ತಿರುವಂತ ಟಿ ಬಿ ಜಯಚಂದ್ರ ಆಗ್ಬೋದು, ಪ್ರಕಾಶ್ ರಾಥೋಡ್ ಆಗ್ಬೋದು, ಸೇರಿದಂತ ಹಲವಾರು ಒಂದು ಆಕಾಂಕ್ಷಿಗಳು ಬಂದು ಹೋಗುವಂತ ಕೆಲಸ ಆಗ್ತದೆ. ಅವರನ್ನ ಮಾತನಾಡಿಸುವಂತ ಚರ್ಚೆ ಕೂಡ ಆಗ್ತಾ ಇದೆ ಏನು ಸಿದ್ದು ಅವರಿಂದ ಎನ್ನುವಂತ ನಿಟ್ಟಿನಲ್ಲಿ ಕೂಡ. ಒಳಗೆ ಹೋಗಿ ಹೊರಗಡೆ ಬಂದು ಒಂದಷ್ಟು ಜನ ಶಾಸಕರು ಹೇಳಿಕೆಯನ್ನು ಕೊಡ್ತಿರುವಂತದ್ದು. ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ, ಸಿಗುವ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ ಎನ್ನುವಂತ ನಿಟ್ಟಿನಲ್ಲಿ ಟಿ ಬಿ ಜಯಚಂದ್ರ ಈಗಾಗಲೇ ಮಾಧ್ಯಮಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರ ಅಭಿಪ್ರಾಯವನ್ನು ಹೊರಗೆ ಹಾಕಿದ್ದಾರೆ. ನಾನು ಕೂಡ ನಿರೀಕ್ಷೆ ಇರೋ ಕಾರಣದಿಂದಾಗಿ ಸಿದ್ದುರವರಿಗೆ ಕೂಡ ನಾನು ಒಂದು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಸಿಗುವ ಸಚಿವ ಸ್ಥಾನ ಸಿಗುವಂತ ಆಸೆ ಕೂಡ ನನಗಿದೆ. ಸಿಕ್ಕರೆ ಬಹಳ ಒಳ್ಳೆಯದು ನನ್ನ ಕ್ಷೇತ್ರ ಜನಾಂಗಕ್ಕೆ, ಜೊತೆಗೆ ರಾಜ್ಯದ ಜನರಿಗೂ ಕೂಡ ಒಂದು ನನ್ನ ಕಡೆಯಿಂದ ಏನೆಲ್ಲ ಸೇವೆಗಳನ್ನ ಸಲ್ಲಿಸಬೇಕೋ, ಸಚಿವ ಸ್ಥಾನ ಸಿಕ್ಕಿದ್ರೆ ಸೇವೆಯನ್ನು ಸಲ್ಲಿಸ್ತೇನೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಟಿ ಬಿ ಜಯಚಂದ್ರ ಈಗಾಗಲೇ ಈಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟು ಹೋಗಿರುವಂತದ್ದು. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಬರುವಂತಾಗ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದು ವ್ಯವಸ್ಥೆಯಾಗಿ ಕಾಣ್ತಿರುವಂತದ್ದು. ಸಾಕಷ್ಟು ಜನ ಬಂದು ಸಿದ್ದರಾಮಯ್ಯನವರ ಬಳಿ ಚರ್ಚೆ ಮಾಡಿ ಹೋಗುವಂತ ಕೆಲಸ ಕೂಡ ಆಗ್ತಿರುವಂತದ್ದು ಸಂಪತ್. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಜನ ಜಮಾಯಿಸಿದ್ದಾರೆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ. ಇನ್ನೊಂದ್ ಕಡೆ ಲೈವ್ ವಿಜುವಲ್ಸ್ಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳು ಈಗಾಗಲೇ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ, ಲಾಭಿಯನ್ನು ನಡೆಸ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಕೊಡಿ, ಮಂತ್ರಿಗಿರಿ ಕೊಡಿ, ನಾನು ಕೂಡ ನಿಮ್ಮ ಕ್ಯಾಬಿನೆಟ್ಗೆ ಬರ್ತೇನೆ ಎನ್ನುವಂಥದ್ದಾಗಿ ಸಿದ್ದರಾಮಯ್ಯ ಅವರ ಬಳಿ ಕೇಳಿಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ನೂತನ ಸಚಿವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇರುವಂತಹ ವಿಜುವಲ್ಸ್ಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಲೈವ್ನಲ್ಲಿ. ಒಂದಿಷ್ಟು ನಾಯಕರು ಬೆಳಿಗ್ಗೆಯಿಂದಲೇ ಅಂತ ಹೇಳಿದ್ರೆ, ನಿನ್ನೆ ಸಿದ್ದರಾಮಯ್ಯ ಯಾವಾಗ ದೆಹಲಿಯಿಂದ ಬಂದರು, ದೆಹಲಿಯಿಂದ ಬಂದಂತ ವೇಳೆಯಲ್ಲಿ ಅವರು ನೇರವಾಗಿ ತೆರಳಿದ್ದು ಸಿ ಎಲ್ ಪಿ ಸಭೆ ಆಯಿತು, ಆಮೇಲೆ ರಾಜ್ಯಪಾಲರನ್ನ ಭೇಟಿಯಾದ್ರು. ಈ ಎಲ್ಲ ಮುಗಿಸ್ಕೊಂಡು ಅವರು ಬರ್ತಾ ಇದ್ದಂತೆ ಒಂದಷ್ಟು ಶಾಸಕರು ಅವರನ್ನ ಭೇಟಿಯಾಗೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೇ ಒಂದ್ ಕಡೆಯಲ್ಲಿ ಅಭಿಮಾನಿಗಳು ಅವರ ಮನೆ ಮುಂದೆ ಸೇರಿದ್ರೆ, ಕಾರ್ಯಕರ್ತರು ಸೇರಿದ್ರೆ, ಹಾಗೇನೆ ಸಂಭ್ರಮಾಚರಣೆಯನ್ನ ಮಾಡಿದ್ರೆ, ಇತ್ತ ಸಚಿವಾಕಾಂಕ್ಷಿಗಳು ಕೂಡ ಸಿದ್ದರಾಮಯ್ಯ ಮನೆಗೆ ಮ್ಯಾರಥಾನ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹೇಳ್ತಾ ಇದ್ರು, ಅಲ್ಲಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಇದ್ರು. ಒಂದಿಷ್ಟು ಶಾಸಕರು ಬಂದಿದ್ರು, ಟಿ ಬಿ ಜಯಚಂದ್ರ ಸೇರಿದಂತೆ ಇನ್ನೊಂದಿಷ್ಟು ಮಂದಿ ಬಂದಿದ್ರು ಎನ್ನುವಂತಹ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.